ಕ್ರಮ ಕೈಗೊಳ್ಳಿ ಆದರೆ ಪಾದಯಾತ್ರೆ ತಡೆಯಬೇಡಿ ಬೆಂಗಳೂರಿನ ಸಚಿವರಿಂದ ಸಿಎಂ ಬೊಮ್ಮಾಯಿಗೆ ಸಲಹೆ ಅಶ್ವಥ್ ನಾರಾಯಣ್ ಭೈರತಿ ಬಸವರಾಜ್ ಮುನಿರತ್ನ ಸಲಹೆ ಕೊಟ್ಟಿದ್ದಾರೆ ಪಾದಯಾತ್ರೆಯ ಬಗ್ಗೆ ಕಾನೂನು ಕ್ರಮ ತಗೊಳ್ಳಿ ಆದರೆ ಪಾದಯಾತ್ರೆಯನ್ನ ತಡೆಯಬೇಡಿ ಅನ್ನೋ ಸಲಹೆಯನ್ನ ಬೆಂಗಳೂರಿನ ಸಚಿವರು ಕೊಟ್ಟಿದ್ದಾರೆ ಸಿಎಂ ಗೆ ಈ ಸಲಹೆಯನ್ನ ಅಶ್ವಥ್ ನಾರಾಯಣ್ ಭೈರತಿ ಬಸವರಾಜ್ ಮುನಿರತ್ನ ಸಿಎಂ ಬೊಮ್ಮಾಯಿ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಬೆಂಗಳೂರು ಸಚಿವರ ಸಲಹೆಗೆ ಅರ್ಗ ಜ್ಞಾನೇಂದ್ರ ಸಾಥ್ ಪಾದಯಾತ್ರೆ ತಡೆಯದಿರುವುದಕ್ಕೆ ನಿರ್ಧರಿಸಿದ್ದಾರೆ ಸಿಎಂ ಬೊಮ್ಮಾಯಿ ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿತ್ತು ಈ ಸಂದರ್ಭದಲ್ಲಿ ನಡೆಯತಾ ಇರುವಂತ ಈ ಪಾದಯಾತ್ರೆಯನ್ನ ತಡೆಯಬೇಕೋ ಬೇಡವೋ ಅನ್ನೋದರ ಬಗ್ಗೆ ರಾಜಕೀಯ ಲಾಭಕ್ಕಾಗಿಯೇ ನಡೆಸ್ತಾ ಇದೆ ಕಾಂಗ್ರೆಸ್ ಈ ಪಾದಯಾತ್ರೆಯನ್ನ ಅಂತ ಬಿಜೆಪಿ ಅನ್ನು ಹೇಳ್ತಾ ಇತ್ತು ಈ ಪಾದಯಾತ್ರೆಯನ್ನ ಒಂದು ವೇಳೆ ಸರ್ಕಾರ ತಡೆದಿದ್ದೆ ಆದರೆ ಇನ್ನಷ್ಟು ರಾಜಕೀಯ ಲಾಭ ಕಾಂಗ್ರೆಸ್ ಗಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಬೆಂಗಳೂರಿನ ಸಚಿವರು ಸಲಹೆ ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿಗೆ ಕಾನೂನು ಕ್ರಮ ತಗೊಳ್ಳಿ ಆದರೆ ಪಾದಯಾತ್ರೆ ತಡೆಯಬೇಡಿ ಅಂತ ಕಾಂಗ್ರೆಸ್ ಪಾದಯಾತ್ರೆಯನ್ನ ರಾಜಕೀಯವಾಗಿ ಎದುರಿಸಿ ನಿರೀಕ್ಷೆಗೂ ಮೀರಿ ಪಾದಯಾತ್ರೆ ಬೆಂಗಳೂರಿಗೆ ಬರ್ತಾ ಇದೆ ಕೊನೆಯ 6 ದಿನಗಳ ಕಾಲ ಪ್ರತಿ ತಂತ್ರವನ್ನ ಹೆಣಿಬೇಕು ಜನರ ಗಮನ ಪಾದಯಾತ್ರೆ ಮೇಲೆ ಇರದಂತೆ ನೋಡಿಕೋಬೇಕು ಕಾನೂನು ಕ್ರಮ ತನ್ನ ಪಾಡಿಗೆ ಆಗಲಿದೆ ರಾಜಕೀಯವಾಗಿ ಎದುರಿಸಿ ಸಭೆಯಲ್ಲಿ ಭಾಗವಹಿಸಿದ್ದ ಬೆಂಗಳೂರು ಸಚಿವರಿಗೆ ಸಿಎಂ ಸೂಚನೆ ಕಾಂಗ್ರೆಸ್ ಪಾದಯಾತ್ರೆಯನ್ನ ರಾಜಕೀಯವಾಗಿ ಎದುರಿಸಿ ನಿರೀಕ್ಷೆಗೂ ಮೀರಿ ಪಾದಯಾತ್ರೆ ಬೆಂಗಳೂರಿಗೆ ಬರ್ತಾ ಇದೆ ಕೊನೆಯ 6 ದಿನಗಳ ಕಾಲ ಇದಕ್ಕೆ ಪ್ರತಿತಂತ್ರವನ್ನ ಹೆಣಿಬೇಕು ಇದು ಸಚಿವರಿಗೆ ಸಿಎಂ ಕೊಟ್ಟಂತ ಸೂಚನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಪಾದಯಾತ್ರೆ ಅನ್ನೋದು ಸರ್ಕಾರಕ್ಕೆ ಒಂದು ರೀತಿ ಬಿಸಿ ತುಪ್ಪ ಆಗಿದೆ ಇದನ್ನ ಯಾವ ರೀತಿ ಎದುರಿಸಬೇಕು ತಡಿಬೇಕೋ ಬೇಡವೋ ತಡೆದ್ರೆ ಕಾಂಗ್ರೆಸ್ ಗಾಗುವಂತ ರಾಜಕೀಯ ಲಾಭದ ಬಗ್ಗೆಯೂ ಸಹ ಬಹಳಷ್ಟು ಲೆಕ್ಕಾಚಾರ ಆಗಿದೆ ಹಾಗಾಗಿ ಫೈನಲಿ ಈಗ ಸರ್ಕಾರ ಏನಂತ ಡಿಸೈಡ್ ಮಾಡಿದೆ ಕಾನೂನು ಕ್ರಮ ಅಂದ್ರೆ ಯಾವ ರೀತಿ ಆದಂತ ಕ್ರಮ ತಗೊಳ್ಳುತ್ತೆ ಹಾಗಾದ್ರೆ ಶ್ವೇತಾ ಇವತ್ತಿನ ಸಭೆಯಲ್ಲಿ ನಮಗೆ ಸಿಕ್ಕಿರುವಂತ ಲೇಟೆಸ್ಟ್ ಮಾಹಿತಿ ಅಂದ್ರೆ ಕಾಂಗ್ರೆಸ್ನ ಪಾದಯಾತ್ರೆ ಬೆಂಗಳೂರಿಗೆ ರೀಚ್ ಆಗೋದು ಆಗುತ್ತೋ ಇಲ್ಲವೋ ಅನ್ನುವಂತದ್ದು ಒಂದು ಪ್ರಶ್ನೆ ಮೂಡಿದೆ ಸಾಕಷ್ಟು ಇವತ್ತು ಮುಖ್ಯಮಂತ್ರಿಗಳು ಸಚಿವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಬೆಂಗಳೂರಿಗೆ ರೀಚ್ ಆದ್ರೆ ಪಾದಯಾತ್ರೆ ಏನೆಲ್ಲ ಆಗಬಹುದು ಕೋವಿಡ್ನ ಹೆಚ್ಚಳ ಆಗ್ತಾ ಇದೆ ಇದು ಜನಸಾಮಾನ್ಯರ ಮನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಬೆಂಗಳೂರಿಗೆ ಒಳಗಡೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಅವಕಾಶ ಮಾಡ್ಕೊಡಬೇಕು ಮಾಡ್ಕೊಡಬಾರದು ಹೇಳುವಂತ ಒಂದು ಚರ್ಚೆಯೂ ಕೂಡ ಬಹಳ ಗಂಭೀರವಾಗಿ ಇವತ್ತಿನ ಸಭೆಯಲ್ಲಿ ನಡೆದಿದೆ ಹಾಗಾಗಿ ಈಗಿರುವ ವಾತಾವರಣ ಮತ್ತು ನಮಗಿರುವಂತ ಒಂದಿಷ್ಟು ಮಾಹಿತಿಯ ಪ್ರಕಾರ ಸರ್ಕಾರ ಬಹುತೇಕ ಕಾಂಗ್ರೆಸ್ನ ಪಾದಯಾತ್ರೆಯನ್ನು ಬೆಂಗಳೂರು ನಗರಕ್ಕೆ ಬಿಡೋದನ್ನು ತಡೆಯಬಹುದು ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಒಂದು ಪ್ರಾಥಮಿಕವಾದ ಮಾಹಿತಿ ಮತ್ತು ಸರ್ಕಾರದ ಚಿಂತನೆ ಕೂಡ ಅದೇ ಆಗಿದೆ ಯಾಕೆಂದರೆ ನಾವು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ ಜನಸಾಮಾನ್ಯರಿಗೆ ಒಂದು ನ್ಯಾಯ ಮತ್ತು ರಾಜಕಾರಣಿಗಳು ನ್ಯಾಯ ಹೇಳುವಂಥ ಚರ್ಚೆಯನ್ನು ನಾವು ಆಗಿಂದಾಗ ಮಾಡ್ತಾನೇ ಇದ್ದೀವಿ ಹಾಗಾಗಿ ಮುಖ್ಯಮಂತ್ರಿಗಳು ಈ ವಿಚಾರದ ಬಗ್ಗೆ ಕೂಡ ಇವತ್ತು ಸಚಿವರ ಅಭಿಪ್ರಾಯವನ್ನು ಪಡೆದಿದ್ದಾರೆ ಯಾಕೆಂದರೆ ಜನಸಾಮಾನ್ಯರಿಗೆ ನಾವು ಈಗಾಗಲೇ ಒಂದು ಕಾನೂನು ಹೇಳುವಂಥದ್ದು ಮಾತಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಅವಕಾಶವನ್ನು ಮಾಡಿಕೊಡಬಾರ್ದು ಹಾಗಾಗಿ ಬೆಂಗಳೂರಿನಲ್ಲಿ ಕೋವಿಡ್ ಹೆಚ್ಚಳ ಆಗ್ತಾ ಇರೋದು ಜೊತೆಗೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಕೋವಿಡ್ ಹೆಚ್ಚಳ ಆಗ್ತಾ ಇರೋದ್ರ ಬಗ್ಗೆ ನೀವು ಜನರಿಗೆ ಈ ರೀತಿ ಜನರೇ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೇಳುವಂಥ ಮಾತುಗಳನ್ನು ನೀವು ಮಾಧ್ಯಮದ ಮೂಲಕ ಹೇಳಬೇಕು ಅಲ್ಲಿಗೆ ಕಾಂಗ್ರೆಸ್ ಪಾದಯಾತ್ರೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ತಿಳಿಸಬೇಕು ಹೇಳುವಂಥ ಮಾತುಗಳನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ ಹಾಗಾಗಿ ನಾವು ಮಾಹಿತಿ ಕಲೆ ಹಾಕುವ ಸಮಯದಲ್ಲಿ ಈ ಬೆಂಗಳೂರು ಒಳಗಡೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಅವಕಾಶ ಕೊಡದೇ ಇರುವುದರ ಬಗ್ಗೆ ಸರ್ಕಾರ ಚಿಂತನೆಯನ್ನು ಈ ಹಂತದಲ್ಲಿ ಮಾಡಿದೆ ಅನ್ನುವಂಥದ್ದು ಸದ್ಯ ಕೇಳಿ ಬರ್ತಾ ಇರುವಂಥ ಸುದ್ದಿ ಆದರೆ ಇನ್ನೂ 9 ದಿನಗಳ ಕಾಲ ಪಾದಯಾತ್ರೆ ನಡೀತಾ ಇರೋದ್ರಿಂದ ಅದರ ಸಾಧಕ ಬಾಧಕಗಳ ಬಗ್ಗೆ ಇನ್ನೂ ಕೂಡ ಪ್ರತಿದಿನ ಸರ್ಕಾರ ಚರ್ಚೆಯನ್ನು ಮಾಡುತ್ತೆ ಅಂತಿಮವಾದ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಬಹುದು ಅದರ ಬಹಿರಂಗವಾಗಿ ಅದನ್ನು ಮಾಧ್ಯಮಗಳ ಮುಂದೆ ಹೇಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ ಆದರೆ ಒಟ್ಟಾರೆಯಾಗಿ ಈ ಪಾದಯಾತ್ರೆಯ ಬಗ್ಗೆ ಜನಸಾಮಾನ್ಯರು ಕೇಳ್ತಾ ಇರುವಂಥ ಪ್ರಶ್ನೆ ಈ ಕಾನೂನನ್ನು ಜಾರಿಗೆ ತರಲಾಗಿದೆ ನಿಯಮಾವಳಿಗಳನ್ನು ರೂಪಿಸಲಾಗಿದೆ ಇದರ ಹೊರತಾಗಿ ಸರ್ಕಾರ ತೆಂದ ಕಾನೂನನ್ನು ಸರ್ಕಾರವೇ ಜಾರಿಗೆ ಮಾಡೋದಕ್ಕೆ ಆಗದೆ ಹೋದಾಗ ಸಹಜವಾಗಿ ಜನಸಾಮಾನ್ಯರು ಇದೊಂದು ಪ್ರಶ್ನೆಯನ್ನು ಮಾಡ್ತಾರೆ ಹೀಗಾಗಿ ಸರ್ಕಾರ ಜನರಿಗೆ ಉತ್ತರವನ್ನು ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಸಚಿವರುಗಳಿಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ಪಾದಯಾತ್ರೆ ಬಗ್ಗೆ ಜನರಲ್ಲಿ ಈ ಕಾಂಗ್ರೆಸ್ ಪಾದಯಾತ್ರೆಯಿಂದ ಆಗ್ತಿರುವಂಥ ಪರಿಣಾಮದ ಬಗ್ಗೆ ತಿಳಿಸಿ ಹೇಳುವಂಥ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಇವತ್ತಿನ ಸಭೆಯಲ್ಲಾದಂಥ ವಿಚಾರಗಳು ಗಮನಕ್ಕೆ ಬರ್ತಾ ಇದ್ದಾವೆ ಶ್ವೇತಾ ಎಸ್ ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.